ನಮಸ್ತೆ, ನನ್ನ ಹೆಸರು ಎ ಬಿ ವೇಣುಗೋಪಾಲ್ ಅಂತ. ನಾನು ಮೂಲತಃ ಬೆಂಗಳೂರು ಉತ್ತರ ತಾಲೂಕು ಅಡಕಮಾನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಮ್ಮ ಮುಂಗಾರು ಮಳೆ ಖ್ಯಾತಿಯ ನಿರ್ಮಾಪಕರಾದಂಥ ಈ ಕೃಷ್ಣಪ್ಪ ಅವರು ನಮ್ಮ ಮಾವನವರಾಗಬೇಕು. ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್, ಮುಂಗಾರು ಮಳೆಯ ಗಣೇಶ್ ಕೂಡ ನಮ್ಮೂರಲ್ಲೇ ಹುಟ್ಟಿ ಬೆಳೆದು ನಮ್ಮ ಜೊತೆ ಎಲ್ಲ ಆಡ್ಕೊಂಡು ಬಂದಿರೋಂಥ ಇದು ಹುಡುಗ. ನಾವು ನಮ್ಮ ಮೂಲತಃ ರೈತ ಕುಟುಂಬದಿಂದ ಬಂದವರು. ಹತ್ರ 100-200 ಫಲ ರಾಗಿ ಬೆಳೀತಾ ಇದ್ದು ಅಂತ ಕುಟುಂಬದಿಂದ ಬಂದವರು ನಾವು. ನಮ್ಮ ತಂದೆ ತುಂಬ ದೊಡ್ಡ ರೈತರು, ಅವತ್ತಿಂದನೂ ಕೂಡ ರಾಗಿ ವ್ಯವಸಾಯ ಮಾಡ್ಕೊಂಬರ್ತಾಯಿದ್ರು. ನಾನು ಈ ಚಿತ್ರಕಥೆನ ಕೇಳಿದಾಗ ಇದೆಲ್ಲೋ ರೈತರಿಗೆ ಹತ್ರವಾಗಿರೋಂಥ ಚಿತ್ರ ಆಗಿದೆ, ಈ ಥರದ ನಾನು ಚಿತ್ರ ನಿರ್ಮಾಣ ಮಾಡಬೇಕು ಅಂತ ನನ್ನ ಮಂದಾಳದ ಆಸೆ ಆಗಿತ್ತು. ಎಲ್ಲೋ ಒಂದು ಕಡೆ ನಾವು ರೈತರಾಗಿ ಬಂದಿದ್ದಕ್ಕೆ ಈ ಚಿತ್ರ ನಿರ್ಮಾಣ ಮಾಡಿದ್ದಕ್ಕೆ ಸಾರ್ಥಕತೆ ಇದೆ ಅಂತ ನನ್ನ ಮಂದಾಳದ ಅನಿಸಿಕೆ. ರಾಜು ಅವ್ರು ಬಂದು ನನಗೆ ಈ ಕಥೆನ ತಿಳಿಸಿದಾಗ ನನ್ನ ಒಂದು ಕಲ್ಪನೆ ಒಂದಿತ್ತು, ಇದೇ ಥರ ಬರಬೇಕು ಅಂತ. ಚಿತ್ರ ಶೂಟಿಂಗ್ ಎಲ್ಲ ಮುಗಿದಾದಮೇಲೆ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ತುಂಬ ನೈಜವಾಗಿ ಬಂದಿತ್ತು. ಹಾಗೆ ಎಲ್ಲ ಹೊಸಬರ ಒಂದು ತಂಡ, ಇವ ಸಾಗರ್ ಇರ್ಬೋದು, ಮತ್ತು ಹೀರೋಯಿನ್ ರಕ್ಷಿತಾ ಇರ್ಬೋದು, ಮತ್ತು ಗೋ ಆರ್ಟಿಸ್ಟ್ ಎಲ್ಲ ಇರ್ಬೋದು, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರದ್ದೇ ಒಂದು ವಾಯ್ಸ್ನೂ ಕೂಡ ಅವರೇ ಡಬ್ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಗಿತ್ತು ಅಂತಂದರೆ 102 ವರ್ಷದ ಅಜ್ಜಿ ಮುಟ್ಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರೇ ವಾಯ್ಸ್ ಡಬ್ ಮಾಡಿದ್ದಾರೆ. ಹಾಗೆಯೇ ನಮ್ಮ ಪ್ರಕೃತಿ ಸೌಂದರ್ಯಗಳನ್ನ ನಮ್ಮ ಮಂಡ್ಯ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ನಮ್ಮ ಈ ಬೆಟ್ಟೆಗೌಡರು ಕ್ಯಾಮ್ರಾಮ್ಯಾನು ತುಂಬ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಮತ್ತು ನಮ್ಮ ಈ ಡೈರೆಕ್ಟರ್ ರಾಜು ಅವರು ಈ ಒಂದು ಚಿತ್ರನ ತುಂಬ ಅದ್ಭುತವಾಗಿ ತಗೊಂಡೋಗಿದ್ದಾರೆ. ಮನೆಬಲನ ಚಿತ್ರನ ನಾನು ಯಾಕೆ ಪ್ರೇಕ್ಷಕರು ಬಂದು ಚಿತ್ರಮಂದಿರಲ್ಲಿ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಚಿತ್ರ ನೈಜವಾಗಿ ಮೂಡಿಬಂದಿದೆ. ನಮ್ಮ ಆಡಿಯೋ ರಿಲೀಸ್ ಧ್ವನಿ ಸುರುಳಿ ಕಾರ್ಯಕ್ರಮದಲ್ಲಿ ನಮ್ಮ ಯೋಗರಾಜ್ ಭಟ್ರು ಒಂದು ಮಾತು ಹೇಳಿದ್ರು, ಈ ಚಿತ್ರನ ನೋಡಿದಾಗ ನಮ್ಮಲ್ಲಿ ನಾವೇ ನೋಡ್ಕೊಬೋದು ಅನ್ನೋ ಒಂದು ಮಾತು ಹೇಳಿದ್ರು. ಅದು ನನಗೆ ಒಂದು ಮೈಂಡಲ್ಲಿ ಅವ್ರು ಹೇಳಿದ್ದು ನಿಜ ಅನಿಸುತ್ತೆ. ಹಾಗಾಗಿ ಜನಗಳು ಈ ಚಿತ್ರನ ಬಂದು ವೀಕ್ಷಣೆ ಮಾಡಬೇಕು. ಮತ್ತು ಎಲ್ಲೋ ಇವತ್ತು ಬೇರೆ ಬೇರೆ ಸಿನಿಮಾಗಳೆಲ್ಲ ಬರ್ತಾಯಿದೆ, ಇದರಲ್ಲಿ ನಾವೆಲ್ಲ ಒಂದು ಸಂದೇಶ ಕೊಡ್ತಾ ಇದ್ದೀವಿ, ಒಂದು ಸಮಾಜಕ್ಕೆ ಒಂದು ಸಂದೇಶ ಸಾರುವಂಥ ಚಿತ್ರ ಕೂಡ ಆಗಿದೆ ಇದು. ಅದಾದಮೇಲೆ ಆಸೆ ಇದೆ, ಅದಾದಮೇಲೆ ಇನ್ನು ನಮ್ಮ ಮಂಡ್ಯ ಭಾಷೆ, ನೈಜವಾದ ಭಾಷೆ ಈ ಚಿತ್ರರಂಗದಲ್ಲಿ 90 ಭಾಗ ಈ ಮಂಡ್ಯ ಭಾಷೆನೇ ಇದು ಮಾಡಿ ಉಪಯೋಗಿಸಿದ್ವಿ. ಹಾಗಾಗಿ ಈ ಚಿತ್ರನ ತಾವೆಲ್ಲ ನೋಡಿದಾಗ ಮನೋರಂಜನೆ ಜೊತೆಗೆ ಮತ್ತು ಸಂದೇಶ ಕೂಡ ಒಂದು ಸಾರುತ್ತೆ. ಆಮೇಲೆ ಎಲ್ಲ ಒಂದು ಗುಡ್ ಮೆಸೇಜ್, ನಮ್ಮ ಸಮಾಜಕ್ಕೆ ಒಂದು ಗುಡ್ ಮೆಸೇಜ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಚಿತ್ರನ ಜನ ಬಂದು ವೀಕ್ಷಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ರಘುನಂದನ್ ಎಂ ಎಸ್ ಅಂತೇಳಿ, ನಾನು ವೃತ್ತಿಲಿ ವಕೀಲ ವೃತ್ತಿ ಮಾಡ್ತೀನಿ, ಹಾಗೂ ಈಗ ಪ್ರಸ್ತುತ ಮಂಡ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಯೂನಿಯನ್ನ ಉಪಾಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಬೇಸಿಕಲಿ ಮಂಡ್ಯದಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ನನ್ನ ಸ್ವಂತ ಲಾಯರ್ ವೃತ್ತಿ ಮಾಡ್ತಾ ನನ್ನದೇ ಆದ ಕಚೇರಿ ಇದೆ. ನನ್ನ ಸ್ನೇಹಿತ ಆದಂಥ ರಾಜು, ಸುಂಗಳಿ ರಾಜು ಅವರು ಮೂಲತಃ ಅವರು ಸಿನಿಮಾ ನಿರ್ದೇಶಕರು. ನಾವು ಅವರು ಎಲ್ ಎಲ್ ಬಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಜೊತೆಯಲ್ಲಿ ಓದ್ತಾ ಇದ್ವಿ. ಎಲ್ಲೋ ಒಂದು ಕಡೆ ನನಗೆ ರಾಜು ಮೇಲೆ ಅಪಾರವಾದ ಅಭಿಮಾನ. ಏನಕ್ಕೆ ಅಭಿಮಾನ ಅಂತಂದರೆ, ರಾಜು ಮಾತಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಅವನಲ್ಲೇ ಒಂದು ನೈಜತೆ. ಈಗ ನಾನು ಎಷ್ಟೋ ಜನ ನಾವು ನೋಡಿದ್ರು ಕೂಡ ಒಬ್ಬರು ಜನ ಮಾತಾಡ್ತಾ ಇರಬೇಕಾದ್ರೆ ನಮಗನಿಸುತ್ತೆ ಇವ್ರು ಮಾತಾಡ್ತಾ ಇರಬೇಕಾದ್ರೆ ಇವರು ನೈಜವಾಗಿ ಮಾತಾಡ್ತಾರೋ ಇಲ್ವೋ, ಬಟ್ ರಾಜು ಮಾತಾಡ್ತಾನೆ ಅಂದರೆ ಅದು ನೈಜವಾಗೆ ಮಾತಾಡ್ತಾವನೆ. ನಾವು ಕಾಲೇಜಿಂದು ಕೂಡ ನೋಡಿದ್ವಿ, ರಾಜುವಲ್ಲಿ ಒಳವೊಂದು ಹೊರವೊಂದು ಇರಲಿಲ್ಲ. ಹಾಗಾಗಿ ರಾಜು ಪ್ರಥಮ ಬಾರಿಗೆ ನಾನು ನನ್ನ ಶಿಕ್ಷಣ ಮುಗಿಸಿ ಬೆಂಗಳೂರು ಬಂದ ನಂತರ ರಾಜು ನನಗೂ ಯಾವುದೇ ಕನೆಕ್ಷನ್ ಇರಲಿಲ್ಲ ಒಂದು 10-12 ವರ್ಷ. ನಂತರ ನನಗೆ ರಾಜು ಪರಿಚಯ, ಹಿಂಗೆ ಬೆಂಗಳೂರಲ್ಲಿ ಈ ಥರ ಡೈರೆಕ್ಷನ್ ಮಾಡ್ತೇನೆ ಅಂದಾಗ ನನಗೆ ಖುಷಿಯಾಯಿತು. ಈ ಥರ ಆನೆ ಬಲ ಮಾಡ್ತಾ ಇದ್ದೀನಿ ಅಂತೇಳಿ ಫಸ್ಟ್ ಟೈಮ್ ಹೇಳಿದಾಗ ನನಗೆ ರಾಜು ಮೇಲೆ ಇದ್ದಂಥ ನಂಬಿಕೆ ಮೇಲೆ ರಾಜು ಏನೇ ಮಾಡಿದ್ರು ಅದು ನೈಜತೆಗೆ ಹತ್ರವಾಗಿರುತ್ತದೆ. ಅದಮೇಲೆ ರಾಜು ಮೇಲೆ ನಂಬಿಕೆ ಇಟ್ಟು ಅವನೇನೇ ಸಿನಿಮಾ ಮಾಡ್ತಾನೆ ಅಂದರೂ ಕೂಡ ನಾವು ಅವನು ಒಬ್ಬ ಸ್ನೇಹಿತನಾಗಿ ನಾವು ಸಪೋರ್ಟ್ ಮಾಡಬೇಕಾದ್ದು ನನ್ನ ಒಂದು ಕರ್ತವ್ಯ ಅನಿಸಿತು. ಹಾಗಾಗಿ ನಮ್ಮ ಹಿರಿಕರು ಹಾಗೂ ನಮ್ಮ ನನ್ನ ವೆಲ್ ವಿಶಸ್ ಆದಂಥ ನಮ್ಮ ಅಡಕವನಹಳ್ಳಿ ವೇಣುಗೋಪಾಲ್ ಸರನ್ನು ಕಾಂಟ್ಯಾಕ್ಟ್ ಮಾಡಿ ರಾಜು ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ಟು, ಸೊ ರಾಜು ಅವರು ಹೇಳ್ತಾ ಇರಬೇಕಾದ್ರೆ ನಮ್ಗೆ ಅನಿಸ್ತು ಹೇಗೆ ವ್ಯಕ್ತಿ ರಾಜು ನೈಜತೆಗೆ ಹತ್ರವಾಗಿರ್ತಾರೆ, ಹಾಗೆ ಅವ ಮಾಡುವಂಥ ಸಿನಿಮಾ ಕೂಡ ವಾಸ್ತವಿಕತೆಗೆ ಹತ್ರವಾಗಿರ್ತದೆ ಅಂತ ಅನಿಸ್ತು.
ಅದರಿಂದ ನಾವು ಎಲ್ಲ ಕೂಡ ಈ ಸಿನಿಮಾನ ನಾವು ಮಾಡಬೇಕು ಅಂತೇಳಿ ನಮ್ಮ ವೇಣುಗೋಪಾಲ್ ಸರ್ ನಾವೆಲ್ಲ ಡಿಸೈಡ್ ಮಾಡಿ ರಾಜು ಅವ್ರು ಹೇಳಿದಾಗೆ ನಾವು ಈ ಚಿತ್ರನ ನಿರ್ಮಾಣ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಎಲ್ಲರೂ ಕೂಡ ಹೊಸಬರಾಗಿದ್ರು ಕೂಡ ಹೊಸಬ್ರಲ್ಲ ಅನ್ನೋಗೆ ಈ ಫಿಲಮ್ ಈ ಚಿತ್ರವನ್ನು ಅಂದರೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಉಳಿಕೆ ಟೆಕ್ನಿಷಿಯನ್ ಸಹಾಯ ಮಾಡಿದ್ದಾರೆ. ಚಿತ್ರ ಅದ್ದೂರಿಯಾಗಿ ಬಂದಿದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ನೋಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ.